ಮಂಡ್ಯ ತಾಲೂಕಿನ ಜಡಗೇನಹಳ್ಳಿ ಹೋಬಳಿಯಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಶರತ್ ಬಚ್ಚೇಗೌಡ ಚಾಲನೆ ನೀಡಿದ್ದಾರೆ. ಹೊಸಕೋಟೆ ತಾಲೂಕಿನ ಪರಮನಹಳ್ಳಿ ಗ್ರಾಮದಲ್ಲಿ ಗಂಗಾ ಕಲ್ಯಾಣ ಯೋಜನೆಯಡಿಯಲ್ಲಿ ವೈಯಕ್ತಿಕ ಕೊಳವೆ ಬಾವಿ ಹಾಗೂ ಬೊಮ್ಮನಬಂಡೆ ಗ್ರಾಮದಲ್ಲಿ ವಿವೇಕಾನಂದ ಯೋಜನೆಯಡಿಯಲ್ಲಿ ಕಿರಿಯ ಪ್ರಾಥಮಿಕ ಶಾಲಾ ಕೊಠಡಿಗಳಿಗೆ ಭೂಮಿ ಪೂಜೆಯನ್ನು ನೆರವೇರಿಸಿದರು. ನಂತರ ಮಾತನಾಡಿದ ಶಾಸಕ ಶರತ್ ಬಚ್ಚೇಗೌಡ ಅವರು 2021-22 ಮಂಜೂರಾಗಿದ್ದ ಗಂಗಾ ಕಲ್ಯಾಣ ಯೋಜನೆಗೆ ಇಂದು ಅಧಿಕೃತ ಚಾಲನೆ ನೀಡಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಾದ್ಯಂತ ಹೆಚ್ಚು ಗಂಗಾ ಕಲ್ಯಾಣ ಯೋಜನೆಯಡಿ ಹೊಸಕೋಟೆ ತಾಲೂಕಿನಲ್ಲಿ ಕೊಳವೆ ಬಾವಿ ಕೊರೆಸಿದ ಕೀರ್ತಿ ನಮಗಿದೆ. ಮಂಜೂರಾಗಿದ್ದ 11 ಕೊಳವೆ ಬಾವಿಗಳಲ್ಲಿ 7 ಕೊಳವೆ ಬಾವಿಗಳನ್ನು ಈಗಾಗಲೇ ಕೊರೆಸಿದ್ದು ಎಲ್ಲದರಲ್ಲೂ ಉತ್ತಮ ನೀರು ದೊರೆತಿದೆ. ಇದರಿಂದ ಗ್ರಾಮೀಣ ಭಾಗದಲ್ಲಿ ರೈತರಿಗೆ ಅನುಕೂಲವಾಗಲಿದೆ. ಬೊಮ್ಮನಬಂಡೆ ಗ್ರಾಮದಲ್ಲಿ ಶಿಥಿಲವಾಗಿದ್ದ ಕೊಠಡಿಯಲ್ಲಿ ವಿದ್ಯಾರ್ಥಿಗಳಿಗೆ ಪಾಠ ಮಾಡುತ್ತಿದ್ದು ಈಗ ನೂತನವಾಗಿ 14 ಲಕ್ಷ ವೆಚ್ಚದಲ್ಲಿ ಶಾಲಾ ಕೊಠಡಿಗಳ ನಿರ್ಮಾಣ ಮಾಡಲು ಚಾಲನೆಯನ್ನು ನೀಡಲಾಗಿದೆ. ಇದರ ಜೊತೆಗೆ ಸ್ಥಳೀಯವಾಗಿ ಕಂಪನಿಗಳ ಸಹಕಾರ ಪಡೆದು CSR ಅನುದಾನದಡಿಯಲ್ಲಿ ಮತ್ತೊಂದು ಕೊಠಡಿ ನಿರ್ಮಾಣ ಮಾಡಿ ವಿದ್ಯಾರ್ಥಿಗಳಿಗೆ ಅನುಕೂಲ ಕಲ್ಪಿಸಲಾಗುವುದು ಅಂತ ತಿಳಿಸಿದರು. ಈ ಸಂದರ್ಭದಲ್ಲಿ ಜಡಗೇನಹಳ್ಳಿ ಹೋಬಳಿಯ ಕೋಡಿಹಳ್ಳಿ ಸುರೇಶ್, ಕೃಷ್ಣಮೂರ್ತಿ, ರಾಮಣ್ಣ, ನಾಗೇಶ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. NK24 ನ್ಯೂಸ್ ಬ್ಯೂರೋ ಬೆಂಗಳೂರು. ನಮ್ಮ ಜಡಗೇನಹಳ್ಳಿ ಹೋಬಳಿಯಲ್ಲಿರ್ತಕ್ಕಂಥ ತಾಜಿಹೊಸಹಳ್ಳಿ ಗ್ರಾಮ ಪಂಚಾಯತಿಯ ವ್ಯಾಪ್ತಿಯಲ್ಲಿ ಪರಮನಹಳ್ಳಿ ಗ್ರಾಮದಲ್ಲಿ ಏನಿವತ್ತು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಿಗಮ ಆಗಿರ್ಬೋದು ಅಥವಾ ಭೂಮಿ ಅಭಿವೃದ್ಧಿ ನಿಗಮ ಆಗಿರ್ಬೋದು ಅಥವಾ ನಮ್ಮ ಇದು ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ಇವತ್ತು ನಾವು 2021-22 ವರ್ಷದಲ್ಲಿ ಅಲೋಕೇಷನ್ ಆಗಿದ್ದಂಥ ಗಂಗಾ ಕಲ್ಯಾಣ ಯೋಜನೆಗೆ ಇವತ್ತು ಅಧಿಕೃತವಾಗಿ ಚಾಲನೆ ಕೊಟ್ಟಿದ್ದೀವಿ. ನಮಗೊಂದು ವಿಶೇಷವಾಗಿ ಹೆಮ್ಮೆ ಇರತಕ್ಕಂಥದ್ದು ಏನಂತಂದರೆ ಪೂರ್ತಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚು ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ಕೊಳವೆ ಬಾವಿಗಳನ್ನ ಕೊಟ್ಟಿರ್ತಕ್ಕಂಥ ಕೀರ್ತಿ ಇವತ್ತು ಹೊಸಕೋಟೆ ತಾಲೂಕಲ್ಲಾಗಿದೆ. ನಮಗೆ ಅಲೋಕೇಟ್ ಆಗಿದ್ದಂಥ 11 ಕೊಳವೆ ಬಾವಿಗಳಲ್ಲಿ ಈಗಾಗಲೇ 7 ಕೊಳವೆ ಬಾವಿಗಳನ್ನು ಕೊರೆದು 7 ಕೊಳವೆ ಬಾವಿಗಳಲ್ಲಿ ಕೂಡ ನಮ್ಗೆ ಒಳ್ಳೆ ನೀರು ಸಿಕ್ಕಿ ಅಲ್ಲಿರ್ತಕ್ಕಂಥ ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಇವತ್ತು ಸರ್ಕಾರದ ಸೌಲಭ್ಯ ಸಮಾಜದ ಕಟ್ಟಕಡೆ ಪ್ರಜೆಗೆ ತಲುಪಿಸಂಥ ಕೆಲಸ ಇವತ್ತು ಆಗಿದೆ. ಅದಕ್ಕೆ ಮತ್ತೊಮ್ಮೆ ಅಧಿಕೃತವಾಗಿ ಚಾಲನೆಯನ್ನು ಇವತ್ತು ಪರಮನಹಳ್ಳಿಯಲ್ಲಿ ಕೊಟ್ಟು ಬೊಮ್ಮನಬಂಡೆ ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ಶಿಥಿಲ ಆಗಿದ್ದಂಥ ಕಟ್ಟಡದಲ್ಲಿ ಇವತ್ತು ಏನು ಮಕ್ಕಳು ಅಲ್ಲಿ ವಿದ್ಯಾಭ್ಯಾಸ ಮಾಡೋಕ್ಕೆ ಅರ್ಹವಾದ ಜಾಗ ಅಲ್ಲ ಅಂತೇಳಿ ಖಾಸಗಿ ಜಾಗದಲ್ಲಿ ಇವತ್ತೇನು ಶಾಲಾ ಮಕ್ಕಳು ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಅನುಕೂಲ ಆಗಲಿ ಅಂತೇಳಿ ವಿವೇಕ ಕೊಠಡಿ ಅಂತೇಳಿ ಇಲ್ಲಿ ಮೀಸಲಾತಿ ಮಾಡಿಕೊಟ್ಟು ಸುಮಾರು 14 ಲಕ್ಷ ವೆಚ್ಚದಲ್ಲಿ ಇವತ್ತು ಸರ್ಕಾರದ ವತಿಯಿಂದ ನಾವು ಮಕ್ಕಳಿಗೆ ಅನುಕೂಲ ಆಗಂಥ ಒಂದು ಶಾಲಾ ಕೊಠಡಿನ ಮಾಡಿಕೊಡ್ತಾ ಇದ್ದೀವಿ. ಅದರ ಜೊತೆಗೆ ನಮ್ಮ ಸ್ಥಳೀಯವಾದಂಥ ಮುಖಂಡರಾದಂಥ ಸುರೇಶ್ ಅಣ್ಣವರು CSR ಅಡಿಯಲ್ಲಿ ಇಲ್ಲಿರ್ತಕ್ಕಂಥ ಕಾರ್ಖಾನೆಗಳ ಕಡೆಯಿಂದ ಮನವಿ ಮಾಡಿಕೊಂಡು ಮತ್ತೊಂದು ಕೊಠಡಿನ CSR ಅನುದಾನದಲ್ಲಿ ಮಾಡಿಕೊಟ್ಟು ಬೊಮ್ಮನಬಂಡೆ ಗ್ರಾಮಕ್ಕೆ ಇಲ್ಲಿರ್ತಕ್ಕಂಥ ಕಿರಿಯ ಪ್ರಾಥಮಿಕ ಶಾಲೆಗೆ 2 ಕೊಠಡಿಗಳ ಸೌಲಭ್ಯನ ಇವತ್ತು ನಾವು ಭೂಮಿ ಪೂಜೆಯನ್ನು ಮಾಡಿ ಪ್ರಾರಂಭ ಮಾಡಿದ್ದೀವಿ. ಬೊಮ್ಮನಬಂಡೆ ಸುಮಾರು ದಿನಗಳಿಂದ ಬೊಮ್ಮನಬಂಡೆಯಲ್ಲಿ ಸ್ಕೂಲಿನ ಸ್ಥಿತಿ ಈ ರೀತಿ ಆಗಿತ್ತು. ಸೊ ಈಗಿನ ನಮ್ಮ MLA ಮಾನ್ಯ ಈ MA ಕೋಟೆ ತಾಲೂಕಿನ ಶರತ್ ಬಿಚ್ಚೇಗೌಡರು ನೇತೃತ್ವದಲ್ಲಿ ನಾವು ಮನವಿ ಪತ್ರ ಸಲ್ಲಿಸಿದಾಗ ಅವರು ನಮಗೆ ಭರವಸೆ ಕೊಟ್ಟಿದ್ದರು. ನಿಮ್ಮೂರು ಸ್ಕೂಲನ್ನ ನಾವು ಅಭಿವೃದ್ಧಿ ಮಾಡ್ತೀರಿ, ನಿಮ್ಮೂರು ಸ್ಕೂಲನ್ನ ಮಕ್ಕಳಿಗೆ ಮತ್ತು ಅನಂತರಿಗೆ ನಾವು ಒಪ್ಪಿಕೊಡ್ತೀರಿ ಅಂತ ಅವರು ನಮಗೆ ಭರವಸೆ ಕೊಟ್ಟಿದ್ದರು. ಅದೇ ರೀತಿಯಲ್ಲಿ ಈಗ ಅವ್ರು ಕೊಟ್ಟ ಮಾತಂತೆ ಮಾಡಿ ತಪ್ಪದೆ ನಮ್ಮ ಶಾಸಕರು ನಮ್ಮೂರಿನ ಶಾಲೆಯನ್ನು ಅಭಿವೃದ್ಧಿ ಮಾಡೋದಕ್ಕೆ ವಿವೇಕಾನಂದ ಕೊಠಡಿ ಯೋಜನೆ ಅಡಿಯಲ್ಲಿ ನಮ್ಮೂರಿನ ಶಾಲೆ ಗುದ್ದಲಿ ಪೂಜೆಗೆ ಇವತ್ತು ಬಂದು ನಮ್ಮೂರಿನ ಶಾಲೆನ ಭೂಮಿ ಪೂಜೆ ಮಾಡಿದ್ದಾರೆ. ನಾವು ಈ ಮೂಲಕ ಹೊಸಕೋಟೆ ತಾಲೂಕಿನ ನಮ್ಮ MA ಶಾಸಕರಾದ ಶರತ್ ಬಚ್ಚೇಗೌಡರಿಗೆ ಬೊಮ್ಮನಬಂಡೆ ಗ್ರಾಮಸ್ಥರ ಪರವಾಗಿ ಮತ್ತು ನಮ್ಮ ಮಕ್ಕಳ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು ಸಲ್ಲಿಸುತ್ತೇನೆ.